ಕರ್ನಾಟಕ ಕ್ರೈಸ್ತ ಸಂಘಟನೆ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ ಸ್ಟ್ಯಾನ್ ಪಿಂಟೋ ಸರ್ ಈಗ ನಮ್ಮ ಕನ್ವರ್ಷನ್ ಬಿಲ್ಲು ಅಂತ ಒಂದು ಕರ್ನಾಟಕದಲ್ಲಿ ತರ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ ಬಟ್ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ಗೆ ವಿರೋಧವಾಗಿದೆ ಇದರಿಂದ ನಮ್ಮ ಜನಗಳ ಮಧ್ಯದಲ್ಲಿ ಒಂಥರ ಅಶಾಂತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಒಂಥರ ಇದ್ರ ಬಗ್ಗೆ ಹೆಚ್ಚಾಗಿ ಪಿಂಟೋ ಸರ್ ಹೇಳ್ತಾರೆ ಏನೊಂದು ರಾಜ್ಯದಲ್ಲಿ ಈಗ ಮತಾಂತರ ಕಾಯ್ದೆಯನ್ನು ತರಬೇಕಂತಿದ್ದಾರೋ ಮುಖ್ಯವಾಗಿ ನಾವು ನೋಡೋಕೆ ಹೋದರೆ ಈ ಕಾಯ್ದೆಯಿಂದ ಏನು ಪ್ರಯೋಜನ ಅನ್ನೋದು ನಾವು ನೋಡಬೇಕಾಗಿದೆ ಈ ದೇಶದಲ್ಲಿ ಅಶಾಂತಿಯನ್ನು ಕಾಡ್ತಾ ಇದೆ ಇಲ್ಲಿ ಮತಾಂತರ ಅಂತ ಹೇಳ್ತಾ ಇದ್ದಾರೆ ಮತಾಂತರ ಅನ್ನೋದು ಎಲ್ಲಿ ನಡೀತಾ ಇದೆ ಅನ್ನೋದು ಫಸ್ಟು ತಿಳಿಬೇಕು ಇಲ್ಲಿ ಹೇಳ್ತಾ ಇದ್ದಾರೆ ಅನೇಕರು ಸ್ಕೂಲ್ಗಳಲ್ಲಿ ಮತಾಂತರ ನಡೀತಾ ಇದೆ ಕಾಲೇಜ್ಗಳಲ್ಲಿ ಮತಾಂತರ ನಡೀತಾ ಇದೆ ಚರ್ಚ್ಗಳಲ್ಲಿ ಮತಾಂತರ ನಡೀತಿದೆ ಮತಾಂತರ ಮಾಡೋದು ಇದು ಕೋರ್ಟ್ ಆವರಣದಲ್ಲಿ ಮತಾಂತರ ನಡೆಯೋದು ಅಲ್ಲಿ ಲಾಯರ್ ಜಡ್ಜ್ಗಳು ಇರ್ತಾರೆ ಆ ಸಮ್ಮುಖದಲ್ಲಿ ಮತಾಂತರ ನಡೆಯುತ್ತೆ ಓಕೆ ನಂತರ ಅವ್ರಿಗೆ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ ಜಾತಿ ಪ್ರಮಾಣ ಪತ್ರ ಆದರೆ ಇಲ್ಲಿ ಚರ್ಚ್ಗಳಲ್ಲಿ ಯಾರು ಜಡ್ಜ್ಗಳಿರ್ತಾರೆ ಲಾಯರ್ಗಳಿರ್ತಾರೆ ಪಾರ್ಕ್ಗಳಲ್ಲಿ ಯಾರು ಇರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಮತ್ತು ಇವತ್ತಿನ ತನಕ ಏನು ಮತಾಂತರ ಅಂತೇಳಿ ಕೇಸ್ಗಳು ಹಾಕಿದಾರೋ ಯಾವ ಕೇಸುಗಳು ಕೂಡ ನಿಂತಿಲ್ಲ ಎಲ್ಲವೂ ಕೂಡ ಫೇಲ್ಯೂರ್ ಆಗಿದೆ ಅದಕ್ಕೆ ಸರಿಯಾದ ದಾಖಲೆಗಳಿಲ್ಲ ಮತಾಂತರ ಆಗಿದೆ ಅಂತ ಹೇಳಿದ್ದಕ್ಕೆ ಮತ್ತು ಮುಖ್ಯವಾಗಿ ನೋಡೋಕೆ ಹೋದರೆ ಇದು ಒಂದು ಪ್ರಾರಂಭ ಆಗಿರೋದು ಗೂಳಿಹಟ್ಟಿ ಶೇಖರ್ ಅವ್ರ ಕಡೆಯಿಂದ ಪ್ರಾರಂಭ ಆಗಿದ್ದು ಆ ಗೂಳಿಯ ಹೊಸದುರ್ಗ ಶಾಸಕರಾಗಿದ್ದಾರೆ ಈಗ ಮೊನ್ನೆ ತಾನೇ ನಾವು ನೋಡೋಕೆ ಹೋದರೆ ಫಸ್ಟ್ ಇನ್ಸ್ಟೇಷನ್ ಹೇಳಬೇಕು ಅಂತ ಹೇಳಿದ್ರೆ ಫೆಬ್ರವರಿ 15ಕ್ಕೆ ಬಂದುಬಿಟ್ಟು ಪ್ರಜಾವಾಣಿ ಪೇಪರಲ್ಲಿ ಬಂದಿರುತ್ತೆ ಈ ಒಂದು ಮಾಹಿತಿ ಗೂಳಿಹಟ್ಟಿ ಶೇಖರ್ ಅವರು ಏನು ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅದರ ಪ್ರಕಾರ ಅಲ್ಲಿ ಒಂದು ತನಿಖೆ ಆಗುತ್ತೆ ಆ ತನಿಖೆಯಲ್ಲಿ ಅವರ ತಾಯಿಯನ್ನು ಕೂಡ ತನಿಖೆ ಮಾಡ್ತಾರೆ ಎಲ್ಲ ಮೀಡಿಯಾಗಳು ಕೂಡ ತನಿಖೆ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಎಸ್ ಪಿ ರಾಧಿಕವರು ಕೂಡ ತನಿಖೆ ಮಾಡ್ತಾರೆ 3 ವಾರಗಳ ತನಿಖೆ ಆಗುತ್ತೆ ಈ ತನಿಖೆಯಲ್ಲಿ ಕಂಡುಬರೋದು ಏನಂತ ಹೇಳಿದ್ರೆ ಅಲ್ಲಿ 20,000 ಅಂತ ಏನು ಕೊಟ್ಟಿರ್ತಾರಲ್ಲ ಎಣಿಕೆ ಗೂಳಿಹಟ್ಟಿ ಶೇಖರ್ ಅವರು ಅದು ಶುದ್ಧ ಸುಳ್ಳು ಅವರು ಸ್ವಯಂ ಪ್ರೇರಿತವಾಗಿ ಬಂದುಬಿಟ್ಟು ಮತಾಂತರ ಆಗಿದ್ದಾರೆ ಯೇಸು ಕ್ರಿಸ್ತನ ಹಿಂಬಾಲನೆ ಮಾಡಿದ್ದಾರೆ ಅನ್ನೋದು ಬರುತ್ತೆ ಹಾಗೆ ಅವ್ರ ತಾಯಿ ಕೂಡ ಹೇಳ್ತಾರೆ ನನ್ನನ್ನು ಯಾರೂ ಕೂಡ ಮತಾಂತರ ಮಾಡಿಲ್ಲ ನನಗೆ ಅದ್ಭುತ ಆಗಿದೆ ನನ್ನ ಮಕ್ಕಳಲ್ಲಿ ಅದಕ್ಕೋಸ್ಕರ ನಾನು ಯೇಸು ಕ್ರಿಸ್ತ ನಾನೇ ಬರ್ತಾ ಇದ್ದೀನಿ ನಾನೇ ಖುದ್ದಾಗಿ ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಕೆ ಕೊಡ್ತಾರೆ ಅದಾದ ನಂತರ ಮೊನ್ನೆ ಅಷ್ಟೇ ನಾವು ನೋಡ್ತಾ ಇದ್ದೀವಿ ಮತ್ತೆ ಒಂದು ತನಿಖೆ ಆಗುತ್ತೆ ಆ ತನಿಖೆ ಆದಾಗ ತಹಶೀಲ್ದಾರ್ ಅವರು ನಾರಾಯಣ ಸ್ವಾಮಿ ಅಂತೇಳಿ ಅವರು ತಹಶೀಲ್ದಾರ್ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಕೂಡ ಇಬ್ಬರೂ ಕೂಡ ತನಿಖೆಗೆ ಹೋಗ್ತಾರೆ ಅಲ್ಲಿ ತನಿಖೆ ಹೋದಾಗ ಗೊತ್ತಾಗುತ್ತಲ್ಲಿ ಅನೇಕ ಕುಟುಂಬಗಳು ಹತ್ರ ಒಂದು 70-80 ಕುಟುಂಬಗಳ ಹತ್ರ ತನಿಖೆ ಮಾಡ್ತಾರೆ ಆ ತನಿಖೆಯಲ್ಲಿ ಕಂಡುಬರೋದು ಏನಂತ ಹೇಳಿದ್ರೆ ಯಾರೂ ಕೂಡ ಇಲ್ಲಿ ಮತಾಂತರ ಆಗಿಲ್ಲ ಸ್ವಯಂ ಪ್ರೇರಿತವಾಗಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ ಇಲ್ಲಿ ಮತಾಂತರ ನಡೆದೇ ಇಲ್ಲ ಅಂತೇಳಿ ತಹಶೀಲ್ದಾರು ಕೂಡ ಹೇಳಿಕೆ ಕೊಡ್ತಾರೆ ಇದರಲ್ಲಿ ಕಂಡುಬರೋದು ಏನಂತ ಹೇಳಿದ್ರೆ ಮಾನ್ಯ ಗೂಳಿಹಟ್ಟಿ ಶೇಖರ್ ಅವರು ಕ್ರೈಸ್ತರ ಮೇಲೆ ಸುಳ್ಳಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಇವರ ಹಿಂದೆ ಬಲವಾದ ಬೇರೆ ಬೇರೆ ಕೈಗಳು ಇರಬಹುದು ಅನ್ನೋ ನಮ್ಮ ಅನಿಸಿಕೆ ಇದೆ ಇದು ಕಾನೂನು ಪ್ರಕಾರ ತನಿಖೆ ಆಗಬೇಕು ಕ್ರೈಸ್ತರ ಮೇಲಿರುವ ದೂರು ನಿಲ್ಲಬೇಕು ಇವತ್ತಿನ ದಿನ ಏನು ಒಂದು ಆಲ್ ಕರ್ನಾಟಕ ಕ್ರಿಶ್ಚಿಯನ್ ಫೋರಂ ಕಡೆಯಿಂದ ಏನು ಒಂದು ಹೋರಾಟ ಇವತ್ತಿನ ಸಮಾವೇಶ ಮಾಡ್ತಾ ಇದ್ದೀವಿ ಇಲ್ಲಿ ಹತ್ತತ್ರ ಒಂದು 5,000 ಜನ ಹತ್ರ ನಾವು ಸೇರ್ಕೊಂಡಿದ್ದೀವಿ ಈ ಒಂದು ಹೋರಾಟಕ್ಕೆ ಕರ್ನಾಟಕ ಕ್ರೈಸ್ತ ಸಂಘಟನೆಯು ಕೂಡ ಬೆಂಬಲ ಕೊಟ್ಟಿದ್ದೀವಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ ಇವತ್ತಿನ ದಿನದಲ್ಲಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಹಾಗೆ ರಾಜ್ಯದಲ್ಲಿ ನಾವು ತಿಳಿಯಬೇಕು ಸರ್ಕಾರಕ್ಕೆ ತಿಳಿಯಪಡಿಬೇಕು ಏನಂತ ಹೇಳಿದ್ರೆ ಏನು ಮತಾಂತರ ಕಾಯ್ದೆ ಏನು ನೀವು ಮಾಡ್ತಾ ಇದ್ದೀರಿ ಈಗ ಮತಾಂತರ ಕಾಯ್ದೆ ದಯವಿಟ್ಟು ಇದನ್ನು ನಿಲ್ಲಿಸಿ ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ ಮತ್ತು ಭಾರತ ದೇಶದಲ್ಲಿ ಎಲ್ಲ ಜನಾಂಗಗಳಿದ್ದಾವೆ ಹಾಗಾಗಿ ಇದು ಭಾರತೀಯರು ಅಂತ ಅನಿಸ್ಕೊಂಡಿದ್ದೀವಿ ಹೊರತು ಇದು ಒಬ್ಬರಿಂದ ಅಲ್ಲ ಬರೀ ಹಿಂದೂ ರಾಷ್ಟ್ರ ಅಲ್ಲ ಕೇವಲ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಭಾವೈಕ್ಯತೆಯಿಂದ ನಾವು ಬಾಳಬೇಕಾಗಿದೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕ್ರೈಸ್ತರಿಗೆ ನ್ಯಾಯ ಕೊಡಿ ಅಂತ ಈ ಮೂಲಕ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ಟ್ಯಾನಿ ಪಿಂಟೋ ಕರ್ನಾಟಕ ಕ್ರೈಸ್ತ ಸಂಘಟನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ಈಗ ಗೂಳಿಹಟ್ಟಿ ಶಂಕರ್ ಅವರು ಒಬ್ಬ SC ದಲಿತರು ಈಗ ಅವರೊಬ್ಬರು ದಲಿತರು ಈಗ ಗೂಳಿಹಟ್ಟಿ ಶೇಖರ್ ಒಬ್ಬರು ದಲಿತರು ಆಮೇಲೆ ಅವರು ಈ ದಲಿತರಿಗೆ SC ST ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಂತೋದಾಗ ತಡೆ ಮಾಡಿದಾಗ ನಮ್ಮ ಸರ್ಕಾರಗಳೇ ಧ್ವನಿ ಎತ್ತಲ್ಲ ಮತ್ತು ಒಂದು ಈ ಥರ ಒಂದು ಕ್ರೈಸ್ತ ಮಿಷನರೀಸೇ ಆಗಿರ್ಬೋದು ಎಷ್ಟು ಜನ ನಮ್ಮ ದಲಿತರಿಗೆ ದಲಿತ ಮಕ್ಕಳಿಗೆ ಆಮೇಲೆ ಶೂದ್ರ ಮಕ್ಕಳಿಗೆ OBC ಮಕ್ಕಳಿಗೆ ಎಜುಕೇಷನ್ನು ಫ್ರೀಯಾಗಿ ಕೊಡ್ತಾ ಇರ್ತಾರೆ ಅಂಥವ್ರ ಮೇಲೆ ನೀವು ಈ ಥರ ಅಪವಾದಗಳು ಆಗ್ತಿರಲ್ವಾ ಈ ಸ್ಕಾಲರ್ಶಿಪ್ ನಿಂತೋದಾಗ ಏನು ಮಾಡ್ತಾ ಇದ್ರ ಗೂಳಿಹಟ್ಟಿ ಶೇಖರ್ ಅವ್ರಿಗೆ ನೀವು ಏನು ಹೇಳ್ತೀರಾ ಸರ್
ಅದ್ರ ಬಗ್ಗೆ ಅವರು ವಿರೋಧ ಮಾಡಲಿ ಏನು ಒಂದು ಧ್ವನಿನೇ ಇತ್ತಿಲ್ಲ. ಹೌದು, ಇವತ್ತಿನ ದಿನ ನಾನು ಹೇಳೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ತಟ್ಟೆಯಲ್ಲಿ ಏನು ನೊಣ ಬಿದ್ದಿದೆ ನೋಡಲ್ಲ, ಪಕ್ಕದಲ್ಲಿರೋ ತಟ್ಟೆಯಲ್ಲಿ ಏನು ನೊಣ ಬಿದ್ದಿದೆ ಯಗಣ ಬಿದ್ದಿದೆ ಅಂತ ನೋಡೋ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಗೂಳಿಹಟ್ಟಿ ಶೇಖರ್ ಅವರು ಮಾಡ್ತಾ ಇದ್ದಾರೆ. ತಮ್ಮ ಧರ್ಮದಲ್ಲಿ ಏನು ನೀನಂದೆಗಳಿದೆಯೋ, ಏನು ಒಂದು ಅಪಸ್ವರ ಇದೆಯೋ, ಈಗ ನೋಡಿ ದಲಿತರಿಗೆ ಹೋದರೆ ಒಳಗಡೆ ಅವಕಾಶ ಕೊಡಲ್ಲ. ಎಷ್ಟೋ ಕಡೆ ಬಂದು ವಿರೋಧ ಆಗಿದೆ, ನಾವುಗಳು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. 25,000 ದಂಡ ಹಾಕಿದ್ರು, 10,000 ದಂಡ ಹಾಕಿದ್ರು, 5,000 ದಂಡ ಹಾಕಿದ್ರು, ಊರಿಂದ ಬಹಿಷ್ಕಾರ ಹಾಕಿದ್ರು ಅಂತೇಳಿ. ಇದರಿಂದ ಯಾಕೆ ನಾವು ಹೋರಾಟ ಮಾಡಲ್ಲ, ಇವರು ಯಾಕೆ ಧ್ವನಿ ಎತ್ತಲ್ಲ? ಹಾಗಾದರೆ ದಲಿತರು ಹಿಂದೂಗಳಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಬರುತ್ತೆ ಇಲ್ಲಿ. ಓಕೆ, ಹಾಗಾಗಿ ಇಲ್ಲಿ ಏನು ಸ್ಕಾಲರ್ಶಿಪ್ ಅನ್ನೋದಿದೆಯೋ, ಇದು ಸಿಚುವೇಶನ್ ಇದಾಗಿದೆಯೋ, ಅದನ್ನು ಅವರು ಧ್ವನಿ ಎತ್ತಬೇಕು. ಅದ್ರ ಬಗ್ಗೆ ಗೂಳಿಹಟ್ಟಿ ಶೇಖರ್ ಅವರು ಧ್ವನಿ ಎತ್ತಿ ನ್ಯಾಯ ಒದಗಿಸುವಂಥ ಕಾರ್ಯ ಮಾಡಬೇಕು. ಅದು ಬಿಟ್ಟು ಬೇರೆ ಧರ್ಮದ ಮೇಲೆ ವಿಚಾರ ತಗೊಂಡು, ಬೇರೆ ಧರ್ಮದ ಅನ್ಯ ಧರ್ಮಗಳ ಮೇಲೆ ಇದು ಕೋಮುವಾದ ಒಂದು ಕಾರ್ಯಕ್ಕೆ ಇವರು ಒಂದು ಸಾಕ್ಷಿ ಆಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಧನ್ಯವಾದಗಳು ಸರ್, ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕೆ.